ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ನವಣೆ ಅನ್ನ, ಮತ್ತು ಅದಕ್ಕೆ ಇನ್ಸ್ಟೆಂಟಾಗಿ ಮಾಡೋ ಅಂಥ ರಾಯ್ತ. ಇದು ವರ್ಕಿಂಗ್ ವುಮೆನ್ಗೆ ಮತ್ತು ಡಯಟಲ್ಲಿರ್ತಾರೆ, ಸೊ ಏನಪ್ಪ ಮಾಡೋದು, ರೊಟ್ಟಿ ಚಪಾತಿ ಟೈಮ್ ಹಿಡಿಯುತ್ತಲ್ವಾ ಅಂತ ಯೋಚನೆ ಮಾಡೋರಿಗೆ ಬೆಸ್ಟ್ ರೆಸಿಪಿ ಇದು. ಫಸ್ಟು ನಾನಿಲ್ಲಿ ಒಂದು ಕಪ್ ನವಣೆ ತೊಗೊಂಡಿದ್ದೀನಿ, ಅಂದರೆ ಫಾಕ್ಸ್ಟೈಲ್ ಮಿಲೆಟ್ ಅಂತ ಇಂಗ್ಲೀಷಲ್ಲಿ ಅಂತಾರೆ. ಸೊ ಇದನ್ನು ನೀವು 3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಏಕೆಂದರೆ ಸ್ವಲ್ಪ ವಾಸನೆ ಇರುತ್ತೆ. ಹಾಗಾಗಿ ಒಂದು 3 ಬಾರಿ ಈ ಥರ ವಾಶ್ ಮಾಡ್ಕೊಂಬಿಟ್ಟು, ಮತ್ತು ನೀವು ಅನ್ನ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೆನಿಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು 2 ಕಪ್ ನೀರು ಹಾಕಿದ್ದೀನಿ ನಾನು. ನಿಮಗೆ ತುಂಬ ಮೆತ್ತಗೆ ಬೇಕು ಅಂದರೆ 2.5 ಕಪ್ ಹಾಕಿ. ಇವಾಗ ಅದು ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ಕ್ಲೋಸ್ ಮಾಡಿಬಿಟ್ಟು ನೀವು ಬೇಕಿದ್ರೆ ಹಾಗೆ ಆದರೂ ಬೇಯಿಸ್ಕೋಬೋದು. ನಾನಿಲ್ಲಿ ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ಕೊಂಬಿಟ್ಟು ಬೇಯಿಸ್ಕೋತಾ ಇದ್ದೀನಿ. ಇಲ್ಲಿ ಸ್ಟ್ಯಾಂಡ್ ಈ ಥರ ಹಾಕ್ಬಿಟ್ಟು, ಏಕೆಂದರೆ ಅದು ಶೇಕ್ ಆಗಬಾರ್ದು, ಕರೆಕ್ಟಾಗಿ ಬೇಯಬೇಕು ಅಂತ ಹೇಳಿಬಿಟ್ಟು ಪ್ರೆಷರ್ ಕುಕ್ಕರಲ್ಲಿ ಬೇಯಿಸ್ಕೋತಾ ಇದ್ದೀನಿ. ಇದು ಸ್ನೇಹಿತರೆ ಒಂದು 3 ವಿಷಲ್ ಆಗಿದ್ರೆ ಸಾಕು. ನೋಡಿ, ಇವಾಗ ವಿಷಲ್ ಬರ್ತಾ ಇದೆ. ಈ ಥರ ಒಂದು 3 ವಿಷಲ್ಸ್ ಬಂದರೆ ಸಾಕು. ನೋಡಿ, ಇವಾಗ ನಾನೊಂದು 10 ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು ನವಣೆ ಅನ್ನ ರೆಡಿ ಆಗಿದೆ. ಈಗ ನಾನು ಸೈಡ್ ಡಿಶ್ಶಾಗಿ ರಾಯ್ತ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, ಉಪ್ಪು ಮತ್ತು ಪೆಪ್ಪರ್ ಪೌಡರು ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ನವಣೆ ಅನ್ನದ ಜೊತೆ ಸರ್ವ್ ಮಾಡಿ. ಏಕೆಂದರೆ ವರ್ಕಿಂಗ್ ವುಮೆನ್ಸ್ ಬರೋದೇ ಒಂದು 7:30-8 o'clock ಆಗುತ್ತೆ. ಸೊ ಈ ಥರ ಆದರೆ ಒಂದು ಒಲೆ ಮೇಲೆ ನೀವು ಅನ್ನಕ್ಕಿಟ್ಬಿಟ್ಟು ಬೇರೆ ಕೆಲಸನೂ ಮಾಡ್ಕೋಬೋದು. ಮತ್ತು ಇನ್ಸ್ಟೆಂಟಾಗಿ ಇದು ಜಸ್ಟ್ ಮನೇಲಿರೋ ಪೌಡರ್ಸೇ ಅಲ್ವಾ, ಮಿಕ್ಸ್ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ವೆಯ್ಟ್ ಲಾಸು ಕಾನ್ಸೆಪ್ಟು ಆಗುತ್ತೆ, ನಿಮಗೆ ಟಯರ್ಡು ಆಗೋದಿಲ್ಲ. ನೋಡಿ, ಉದುರುದ್ರಾಗಿದೆ. ಇನ್ನೂ ಸ್ವಲ್ಪ 2.5 ಕಪ್ ಹಾಕ್ಕೊಂಡ್ರೆ ಮೆತ್ತಗಾಗತ್ತೆ. ಈಗ ನವಣೆಯನ್ನು ಸವಿಯಲು ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.